नमस्कार सर। सर तम पूर्ति हेसर नारायण कुमार वैस। यहा ग्राम पंचायत ऐदू मदने बारी मेबर आगे अध्यक्ष आगे बीजनहल्ली ग्राम पंचायती हुणसूर तालूक मैसूर डिस्ट्रिक्ट। ನೀವು ಇದೇ ಮೊದಲ ಇದೇ ಮೊದಲು ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯದಲ್ಲಿ ಅಂದರೆ ರಾಜಕೀಯದಲ್ಲಿ ಕಾಂಪೀಟ್ ಮಾಡಿದ್ರು ಯಾರು ಗೆದ್ದಿನಿಲ್ಲ 52-54 ಇಸ್ವಿ ಆವಾಗ ನಮ್ಮ ಮುಖ್ಯಾತ ಚೇರ್ಮನ್ ಅಂತ ಆಗಿದ್ರು। ನಿಮ್ಮ ತಂದೆ ಎಲ್ಲ ರಾಜಕೀಯದಲ್ಲಿ ಇದ್ರು ಇಲ್ಲ ನೀವು ಹುಟ್ಟಿ ಬೆಳೆದಿದ್ದು ಎಂಎ ಕಪ್ಪು ಎಜುಕೇಷನ್ ಎಸ್ ಎಲ್ ಸಿ ಎಲ್ಲಿ ಮಾಡಿದ್ದು ಸರ್ ಬೈಸ್ ಕಾಲೇಜ್ ಇವೊಂದು ಎಸ್ ಎಲ್ ಸಿ ಮಾಡಿರೋ ಅಂತಾರೆ ನೀವು ಈ ಸಲ ರಾಜಕೀಯ ಕ್ಷೇತ್ರ ಆಯ್ಕೆ ಮಾಡೋದಕ್ಕೆ ಕಾರಣ ಅದು ಆಟೋಮ್ಯಾಟಿಕ್ ನಮ್ಮಲ್ಲಿ ಒಂದು ಸ್ವಲ್ಪ ಎಲ್ಲ ಕಡೆ ಕಡೆಗೆ ಸುತ್ತಾಡ್ಬೇಕಾದ್ರೆ ಕಡೆ ಈ ಜನಗಳಲ್ಲಿ ಹಿಂಗಾಗಲಿ ನಾವು ಸರಿ ಕಾಪಿಟ್ ಮಾಡೋಣ ನಾಲ್ಕು ಜನಕ್ಕೆ ಒಂದು ಒಳ್ಳೇದು ಕೆಲಸ ಮಾಡೋಣ ಒಂದು ಇದೈತೆ ಅದಕ್ಕೆ ಅಕ್ಕಪಕ್ಕ ನೋಡ್ತಾ ಇದ್ದೋ ಎಲ್ಲ ಗೆಲ್ಲೋರು ಸುಮ್ಮನೆ ನಿಂತ್ಕೊಳ್ಳೋರು ಎಲ್ಲ ಕೂತ್ಕೊಳ್ಳೋರು ಏನು ಕೆಲಸಗಳೇ ಆಗ್ತಿದ್ದಿಲ್ಲ ಅದರ ಮುಂಚೆ ಓಡಾಟ ಇರ್ತಾರೆ ನಿಮ್ಮ ರಾಜಕೀಯದಲ್ಲಿ ಸ್ವಲ್ಪ ಟಚ್ ಇರ್ತಿದ್ದು ಅವಾಗ ನಾರಾಯಣ ಕುಮಾರ್ಗೆ ಮಾಡಬೇಕು ಅನ್ನೋದು ಏನಕ್ಕೆ ಅಂತಾರೆ ಅವ್ರ ಕೆಲಸ ಕಾರ್ಯ ಮಾಡ್ತಾರೆ ನಾಲ್ಕು ಜನಕ್ಕೆ ವಿಶ್ವಾಸ ಇರ್ತಾರೆ ಅಂತ ಇದು ಮಾಡಿ ಏನ್ ಕೆಲಸ ಕಾರ್ಯ ನಿಮ್ ಮಾಡ್ಬೇಕು ಅನ್ಕೊಂಡಿದ್ರಿ ಯಾವ ರೀತಿ ಮಾದರಿ ಮಾಡ್ಬೇಕು ಪಂಚಾಯತಿನ ಅನ್ಕೊಂಡಿದ್ರಿ ನಿಮ್ಮ ಅವಧಿಲಿ ಅದೇ ಈಗೇನಪ್ಪ ಅಂದ್ರೆ ಜನಗಳಿಗೆ ಮೊದಲು ಮಾಡ್ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು ಲೈಟ್ ಆಗ್ಬೋದು ಚರಂಡಿ ವ್ಯವಸ್ಥೆಗಳು ಇವು ಮೊದಲು ಮತ್ತೆ ರೋಡ್ಗಳಾಗಬೇಕು ಅದಾದ್ಮೇಲೆ ಬೇರೆ ಈ ಇನ್ನಿತರ ಬೇರೆ ಪ್ಲಾನಿಂಗ್ಗಳಾಯ್ತೆ ಮೊದಲು ಇವನ್ ಮಾಡೋಣ ಅಂತ ಯುವಕರು ಆಗಿದ್ರಿ ಯೂತ್ ಅಲ್ಲಿರೋದ್ರಿಂದ ಏನಾದ್ರು ಬೇರೆ ತರ ಪ್ಲಾನಿಂಗ್ ಹೊಸ ಪ್ಲಾನಿಂಗ್ ಏನ್ ಮಾಡಿದ್ರಿ ನಮ್ಮಲ್ಲಿಗೆಲ್ಲ ನಮ್ಮ ಪಂಚಾಯತಿ ರೀ ಈ ಬೀದಿ ಲೈಟ್ಗಳೆಲ್ಲ ಇದೆ ಅದೆಲ್ಲ ಸೋಲಾರ್ ಸಿಸ್ಟಮ್ ಮಾಡಬೇಕು ಎಲ್ಲ ಎಷ್ಟೋ ಬಿಲ್ಗಳ ತುಂಬ ಕಟ್ತಾರೆ ಅದೆಲ್ಲ ಸೇವ್ ಆಗುತ್ತೆ ಪಂಚಾಯತಿಗೆ ಮತ್ತು ಪಂಚಾಯತಿಗಳಲ್ಲಿ ಇಲ್ಲಿ ಇದಿಲ್ಲ ಕಸ ವಿಲೇವಾರಿಗಳಿಲ್ಲ ಅದ ಎಲ್ಲರೊಂದು ಜಾಗ ನೋಡಿ ಅದನ್ನ ಶಿಫ್ಟಿಂಗ್ ಮಾಡಿಸ್ಬೇಕು ಅಂತ ಅವೆಲ್ಲ ಪ್ಲಾನಿಂಗ್ ಮಾಡೋಣ ಅಂತ ಮಾಡಿದ್ದೀವಿ ಇಲ್ಲಿ ತರಹ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇದೆ ಸರ್ ಅಂದ್ರೆ ಫಿಲ್ಟರ್ ಏನಾದ್ರು ಹಾಕ್ಸಿದಾರ ಇವಾಗ ಲಾಸ್ಟ್ ಟೈಮ್ ಈಗ ಎಲ್ಲ ಅಂಗನವಾಡಿಗೆಲ್ಲ ಫಿಲ್ಟರ್ ಕೂಡ ಹಾಕ್ಸಿದ್ದಾರೆ ನಾನು ಇವಾಗ ಆಡಳಿತಾಧಿಕಾರಿಯಿಂದ ಮಾಡಿದ್ದಾರೆ ಅದನ್ನು ನಾವು ನೋಡಿಲ್ಲ ಅಂದ್ರೆ ನೀರು ನಾರ್ಮಲ್ ನೀರೇ ಕೊಡ್ತಿದ್ದಾರೆ ಶುದ್ಧ ನೀರು ಘಟಕ ಆ ಥರ ಇವಾಗ ಫಿಕ್ಸ್ ಮಾಡಿದ್ದಾರೆ ಇವಾಗ ಫಿಕ್ಸ್ ಮಾಡಿ ಅಂಗನವಾಡಿಗಳು ಮಾತ್ರ ಮತ್ತೆ ನೀರಿನ ಘಟಕ ಮತ್ತು ಅದು ಫಿಲ್ಟರ್ ವಾಟರ್ ನಮ್ಮ ಪಂಚಾಯತ್ ಹತ್ರ ಇದೆ ಬಟ್ ಅದು ಮೇಂಟೆನೆನ್ಸ್ ಮಾಡ್ದೇನೆ ಅದಂಗೆ ನಿಂತಿದೆ ಇವಾಗ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ರಿ ಅದೇ ಸ್ವಚ್ಛತೆ ಇವಾಗ ಸಿಟಿ ಹತ್ರ ಇರೋದ್ರಿಂದ ಮನ್ ಮನೆಗೆ ಒಣ ಕಸ ಕಸ ಬೇರ್ಪಡಿಸಕ್ಕೆ ಕಸ ವಿಲೇವಾರಿನೇ ಸುಮ್ಮನೆ ಎಲ್ಲೆಲ್ಲೆಲ್ಲೋ ಬೇಕಾಗ್ತಿದೆ ಅದಕ್ಕೋಸ್ಕರ ನಾವು ಜಾಗನ ನೋಡಿ ಎಲ್ಲರೂ ಒಂದು ಗುರುತುಪಡಿಸಿ ಅದಕ್ಕೋಸ್ಕರ ಪಂಚಾಯತಿಯಿಂದ ಒಂದು ಆಟೋನು ಏನೋ ಏನೋ ಮಾಡಿ ಮನೆ ಮನೆ ಕಸಗಳನ್ನ ತಂದು ಅಂದ್ರೆ ಬಕೆಟ್ ಆ ತರ ಕೊಡ ವ್ಯವಸ್ಥೆ ಕೊಡ್ಬೇಕು ಅದೆಲ್ಲ ಪ್ಲಾನಿಂಗ್ ಮಾಡಿದ್ವಿ ಸರ್ ಈಗ ಬಕೆಟ್ ಕೊಟ್ಟು ಹಸಿ ಕಸ ಒಣ ಕಸನ ಒಂದು ಆಟೋಗಳನ್ನ ತಗೊಂಡು ಇಲ್ಲಿ 7 ಬರ್ತದೆ ನಮ್ಮ ಪಂಚಾಯತಿಗೆ ಎಲ್ಲ ಊರಲ್ಲೂ ಒಂದೊಂದು ದಿನ ಮಾಡಿ ಕಸವನ್ನ ಶಿಫ್ಟಿಂಗ್ ಮಾಡೋದು ಬೇರೆ ಅಂತ ಇಲ್ಲಿ ತನಕ ಶೌಚಾಲಯ ವ್ಯವಸ್ಥೆ ಎಷ್ಟಾಗಿದೆ ನಿಮ್ಮ ಪಂಚಾಯತಿ ಸರ್ ಆಲ್ಮೋಸ್ಟ್ ಒಂದು 80% ಆಗಿದೆ ಅಂದ್ರೆ ಇನ್ನು 20% ಆಯ್ತು ಆಯ್ತು 20% ಆ ಕಡೆ ಅದೇ ಎಲ್ಲ ಇನ್ನು ಬೈದು ಅದೆಲ್ಲ ಇವಾಗ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ರು ಅದೇ ರೀತಿ ಇವಾಗ ಬಡ ಮಕ್ಕಳಿಗಿರ್ಬೋದು ಬಡ ವಿದ್ಯಾರ್ಥಿಗಳಿಗಿರ್ಬೋದು ಅವರಿಗೆಲ್ಲ ಯಾವ ರೀತಿ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ರು ಅವ್ರಿಗೆಲ್ಲ ಈ SC ST ಪಡ್ಕೋದೆ ಎಜುಕೇಷನ್ಗೆಲ್ಲ ಅದನ್ನೆಲ್ಲ ಕೊಡಿಸ್ಬೇಕಂತ ಇದ್ದೀವಿ ಎಲ್ಲ ಮಾಡ್ತಾ ಇದೀವಿ ಅವ್ರಿಗೆ ಅಂಗವಿಕಲರಿಗೆಲ್ಲ ಯಾವ ರೀತಿ ಅದು ಅಷ್ಟೇ ಸರ್ 5% ಬರ್ತದೆ ಅಂಗವಿಕಲರಿಗೆ ಅವ್ರಿಗೆ ಸೈಕಲ್ ಕೊಡಿಸೋ ವ್ಯವಸ್ಥೆ ಇಲ್ಲ ಸ್ಕೂಟರ್ ಆ ಥರದ ವ್ಯವಸ್ಥೆಗಳು ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಅಂತ ಕೆಲಸಗಳು ಮಾಡ್ತಿಕೊಂಡಿದ್ವಿ ಇವಾಗ ನೀವು ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ನಿಮ್ಮ MLA ಅವರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ನೋಡಿದ್ರಿ ನೀವು ನಿಮ್ಮ MLA ಸರ್ ಅವಾಗಿಂದ ನಾವು ಚಿಕ್ಕಡಿಗೆ ಅವ್ರು ಬಂದು 14ನೇ ಬಾರಿ ಆಸೆ ಅಂತಿರಲ್ಲ 15 ಅವಾಗ ನೋಡ್ತಾ ಇದ್ವಿ ಒಳ್ಳೆ ಕೆಲಸ ಕಾರ್ಯ ಮಾಡವ್ರೆ ಬಟ್ ಅದನ್ನೇ ನೋಡ್ಕೊಂಡು ನಾವು ಇವತ್ತು ಕಾಂಗ್ರೆಸ್ ಬೆಂಬಲಿಸ್ಕೊಂಡು ನಮ್ಮ ಜನ ಜೊತೆ ನೀವು ಮುಂದೆ ಮತ್ತೆ ಗೆದ್ದು ಬರ್ತಾರೆ ಅಂತೀರಾ ಖಂಡಿತ ಸರ್ ಇವಾಗ ಮುಂದೆ ತಾಲೂಕು ಪಂಚಾಯತ್ ಅಂತ ಕೆಲಸ ಕಾರ್ಯನ ಮುಂಚೆ ಮಾಡಿದ್ದಾರೆ ಸುತ್ತಾಲೂಕು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನನ್ನ ಜನ ಸರ್
ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಸಹ ಬರ್ತಾ ಇದೆ, ಇಲ್ಲಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಕಾಂಗ್ರೆಸ್ ಪಕ್ಷದ? ಅದೇ ಸರ್, ನಾವು ಕಾಂಗ್ರೆಸ್ ಸಪೋರ್ಟೇ ಮಾಡ್ತಾ ಇರ್ತೀವಿ ಇವಾಗ, ನೆಕ್ಸ್ಟ್ ಎಷ್ಟು ಅಷ್ಟೇ ಕಾಂಗ್ರೆಸ್. ಪಂಚಾಯತಿ ವ್ಯವಸ್ಥೆಯಲ್ಲಿ ಏನೋ ಪಾರ್ಕ್ ವ್ಯವಸ್ಥೆ ಆ ಥರ ಮಾಡೋಕ್ಕೆ ವ್ಯವಸ್ಥೆ ಇದೆಯಾ ನಿಮಗೆ? ಸರ್, ಪಾರ್ಕ್ ವ್ಯವಸ್ಥೆ ಇಲ್ಲ ಸರ್, ಯಾಕಂದರೆ ಅಲ್ಲಿ ಜಾಗ ಇಲ್ಲದ್ರಿಂದ ಪಾರ್ಕ್ ವ್ಯವಸ್ಥೆ ಇಲ್ಲ. ಇವಾಗ ಸಿಟಿನೂ ಹತ್ರ ಇದೆ, ಜನಗಳಿಗೆಲ್ಲ ಓಡಾಟ ಜಾಗ ಇಲ್ಲ, ವಾಕಿಂಗ್ ಮಾಡೋದಕ್ಕೆಲ್ಲ ಯಾವ ರೀತಿ ಇದೆ ಜಾಗ ಇಲ್ಲ. ಅದೇನಪ್ಪ ಅಂದ್ರೆ ಈಗ ಗೌರ್ಮೆಂಟ್ ಜಾಗ ಒಂದಿದ್ದಾಗ ಮಾಡ್ಬೋದು, ಅಕ್ಕಪಕ್ಕ ಎಲ್ಲ ಬೇರೆ ಕಡೆ ಎಲ್ಲ ಇದೆ. ರೈತರಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಪಂಚಾಯತಿಂದ? ಏನೇನು ತೋಟಗಾರಿಕೆಯಿಂದ ಆಗ್ಬೋದು? ಇವಾಗ ಟೋಟಲ್ 28 ಇಲಾಖೆ ಬರುತ್ತೆ ನಿಮ್ಮ ಪಂಚಾಯತಿ ಹಿಡಿತದಲ್ಲಿ, ಅಲ್ಲಿಂದ ಎಲ್ಲ ಯಾವ ರೀತಿ ಮಾಡ್ಬೇಕು ಅದೇ ಹೇಳ್ತಾ ಇದ್ದೆ. ತೋಟಗಾರಿಕೆ ಇರ್ಬೋದು, ಮೀನುಗಾರಿಕೆ ಐತೆ ಅದನ್ನ ಮಾಡೋಣ ಅಂತ ನನಗೆ ಅನಿಸ್ತದೆ. ಹೈನುಗಾರಿಕೆಗೆಲ್ಲ ಒತ್ತು ಕೊಡ್ತಾ ಇದ್ದೀರಾ? ಇನ್ನು ಯಾವ ಅಂತ ಅಪ್ಲಿಕೇಶನ್ ಬಂದಿದೆ? ಈ ತೋಟಗಾರಿಕೆ ಬಂದಿತ್ತು, ಆಯ್ತು ಮಾಡಿ, ತೆಂಗು ನೆಡೋದು ಮತ್ತೆ ಬಾಳೆದು ಎಲ್ಲ. ಯಾವ್ದಾದ್ರು ಮುಂಚೆ ಕಲಿಸ್ಕೊಂಡಿದ್ರಾ? ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಧ್ಯಕ್ಷ ಇಲ್ಲ ಸರ್, ಇವೆಲ್ಲ ನಮ್ಮ ಒಂದು ಅದೇನೋ ಗೊತ್ತಿಲ್ಲ, ಮಿರಾಕಲ್. ನಾವು ಗೆದ್ದು ಅಧ್ಯಕ್ಷ ಆಗಿದ್ದು ನೆನಪಿಡಿದ್ದು, ನಾವು ಅನ್ಕೊಂಡಿರ್ತಿಲ್ಲ. ಇದು ರಾಜಕೀಯದ ಗುರುಗಳು ಅಂದ್ರೆ ಯಾರಿಲ್ಲ ಸರ್, ನಾವು ನಮ್ಮ ಮಾವದಿರಲ್ಲ ಇದ್ರು, ಅವ್ರು ಅವಾಗಿಂದ ರಾಜಕೀಯದಿದ್ರು, ಅವ್ರ ಜೊತೆ ಓಡಾಡ್ತಾ ಇದ್ರು. ಕಮೆಂಟ್ ಮಾಡೋಣ. ಇವಾಗ ನೀವು ಅಧ್ಯಕ್ಷ ಹಾಕಿ ನಿಮ್ಮ ಮೆಂಬರ್ಸ್ ಕಾರಣ ಎಲ್ಲರೂ ಸಪೋರ್ಟ್ ಮಾಡಿ ಓಟ್ ಹಾಕಿರೋದಕ್ಕೆ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವರಿಗೆಲ್ಲ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದ ಕುರಿತು ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಏನಕ್ಕಂದರೆ ನಮ್ಮ ಏಜ್ 35, ಬಟ್ ಇವತ್ತು ಸೀನಿಯರಿಟಿಗಳೇ ನಮ್ಮನ್ನ ಆರಿಸಿ ಒಂದು ಖುಷಿ ಆಯ್ತೈತೆ. ಅವ್ರಿಗೆ ಎಷ್ಟು ಧನ್ಯವಾದ ನಮಗೆ ಕೇಳೋಕ್ಕಿಲ್ಲ. ಅದೇ ರೀತಿ ನಿಮ್ಮ ಕ್ಷೇತ್ರದ ಜನ ನಿಮ್ಮೆಲ್ಲ ಅಭಿಮಾನ ಇಟ್ಟು 4 ಕೋಟಿ ಅಂತರದಿಂದ ಗೆಲ್ಸಿದ್ರು, ಒಂದು ಅಭಿಮಾನ ಇಟ್ಟು ಗೆಲ್ಸಿದ್ದಾರೆ, ಅವರಿಗೆಲ್ಲ ಒಂದು ಅಭಿನಂದನೆ ಹೇಳಿ ಅಂದರೆ ಯಾವ ರೀತಿ ಅವಕಾಶ ಇವತ್ತು ಇಡೀ ನಮ್ಮ ಮೇಕಪ್ ಹುಡುಗರು ಗ್ರಾಮದಲ್ಲಿ ನಮಸ್ಕರಿಸೋದಕ್ಕೆ ಎಲ್ಲ ಜನ ನಮ್ಮ ಬಯಸ್ತೀನಿ. ನೀವು ಏನಾದ್ರು ನಾನು ಈ ಆಡಳಿತದಲ್ಲಿ ಇದ್ದಾಗ ಅಧ್ಯಕ್ಷ ಆದಾಗ ಇಂಥ ಕೆಲಸ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಹಾಕೊಂಡಿದ್ರ ಪರ್ಮನೆಂಟ್ ಕೆಲಸ? ಅದೇ ಸರ್, ಇವಾಗೆಲ್ಲ ಪ್ಲಾನಿಂಗ್ ಮಾಡಿದ್ದೀವಿ. ನಾನು ಅಧ್ಯಕ್ಷ ಆಯ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ, ಅದು ಅನ್ಎಕ್ಸ್ಪೆಕ್ಟ್ ಆಗಿತ್ತು ನನಗೆ. ನಾವು ಸುಮ್ಮನೆ ಇಲ್ಲಿ ಗೊತ್ತಿರೋ ಹಂಗೆ ಎಲ್ಲ ಮೆಂಬರ್ ಬಂದು ನೋಡಪ್ಪ ಆಯ್ತು ನಡೀತೀನಿ ಮಾಡೋಣ ಅಂತ, ಯಾರಿಗೆ ಯಾರಿಗೆ ಆಯ್ತು ಅವ್ರು ಮಾಡೋಣ ಎಲ್ಲ ಆಮೇಲೆಲ್ಲ ಹೋದಾಗ ಎಲ್ಲ ಕುತ್ತಿ ಮಾತಾಡಿದಾಗ ನಾರಾಯಣಿಗೆ ಮಾಡಬೇಕು ಅಂತ ಆಯ್ತು ನೋಡೋಣ. ಬಟ್ ಇವಾಗೆಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಈ ಥರ ಕೆಲಸಗಳು ಮಾಡಬೇಕು ಅಂತ. ಹುಣಸೂರಲ್ಲಿ 42 ಪಂಚಾಯತಿ ಬರುತ್ತೆ, 41 ಪಂಚಾಯತಿ, ಅದರಲ್ಲಿ ಮಾದರಿ ಮಾಡಬೇಕು ಅನ್ಕೊಂಡಿದ್ರ ಮಾದರಿ ಪಂಚಾಯತಿ ಮಾಡ್ಬೇಕಂತ ತುಂಬಾ ಇದೆ. ಈ ಒಂದು ಕಡೆ ಎಲ್ಲ ಮಾಡಿದಾರಂತೆ, ಅದೆಲ್ಲ ಜಿಟಿ ಮಾಡ್ಬೇಕಂತ ಇದೀನಿ. ಅಂದ್ರೆ ಸೋಲಾರಿಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ತಿಂಗಳಿಗೆ 100,000 ಕರೆಂಟ್ ಬಿಲ್ ಬರ್ತಾ ಇದೆ ಅಂತ ಸೋಲಾರ್ ಸಿಸ್ಟಮ್ ಮಾಡಿದೆ. ಅದಕ್ಕೆ ಒಂದು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಗ್ರಾಮದಲ್ಲಿ ಮಾಡಿ ಅದು ಸಕ್ಸಸ್ ಆದ್ರೆ ನೆಕ್ಸ್ಟ್ ಎಲ್ಲ ಗ್ರಾಮ ಮಾಡ್ಬೇಕಂತ ಇದೀನಿ.
ಅದೇ ರೀತಿ ನಿಮ್ಮ ಪಂಚಾಯತಿಲೆಲ್ಲ ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಿಸಕ್ ಏನಾದ್ರು ಪ್ಲಾನ್ ಇದ್ದು ಸಿಸಿ ಕ್ಯಾಮ್ರಾ ಹಾಕ್ಸೋದು ಇದೆಲ್ಲ ಮಾಡಿದ್ದೀರ ಸಿಸಿ ಕ್ಯಾಮ್ರಾ ಎಲ್ಲ ಇದೆ ಎಲ್ಲ ಇದೆ ಅದ್ರ ಬಗ್ಗೆ ಯಾವ ರೀತಿ ಒತ್ತು ಕೊಡ್ತೀರಿ ಭ್ರಷ್ಟಾಚಾರ ನನ್ನ ನಿಮಗೆ ಗೊತ್ತಿದೆ ಅಲ್ವಾ ನೀವೊಬ್ರು ಯುವಕರಾಗಿ ಯಾವ ರೀತಿ ಒತ್ತು ಕೊಡ್ತೀರಿ ಜನಗಳು ಯಾವ ರೀತಿ ಬಂದು ನಿಮ್ಮನ್ನ ಮೀಟ್ ಮಾಡಬೇಕು ಎಲ್ಲರಿಗೂ ಅಷ್ಟೇ ಸರ್ ವಿಡಿಯೋ ಅವರು ಸೆಕ್ರೆಟರಿ ಆಗೋದು ಅಲ್ಲಿ ಕಂಪ್ಯೂಟರ್ ಎಲ್ಲರಿಗೂ ಏನಪ್ಪ ಏನೇ ಇದ್ರು ಮೀಟಿಂಗ್ ಇಡಬೇಕು ಬಟ್ ಅಲ್ಲಿ ಯಾವುದೇ ಲೋಕಲ್ ಹೌಸ್ ಇರಬೇಕು ಅಂತ ಇದ್ರೆ ಕೆಲಸಗಾರ ಮಾಡಿ ಇದ್ದಾಗ ನೋಡಿ ಅದೆಲ್ಲ ಎಂಕ್ವೈರಿ ಮಾಡಿ ಸುಮ್ಮನೆ ಯಾರೋ ಬರ್ತಾರೆ ಯಾರು ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಿ ಯಾರೋ ಬಂದ್ಬಿಡ್ತಾರೆ ಏನೋ ಇದು ಮಾಡ್ತಾರೆ ಅದು ಮಾಡಕ್ಕೆ ಹೋಗ್ಬೇಡಿ ನೋಡಿ ಸ್ಪಾಟ್ ಹೋಗಿ ವಿಸಿಟಿಂಗ್ ಕೊಟ್ಟು ಕೆಲಸ ಎಲ್ಲ ಓಕೆ ಆಗಿದೆಯಾ ಅದು ಅಷ್ಟೇ ಗೌರ್ಮೆಂಟ್ ಕೆಲಸನ ಅಷ್ಟೇ ಹೇಳೋದು ಯಾವುದೇ ಕೆಲಸ ಅದನ್ನು ಪಾಸ್ ಮಾಡಕ್ಕೆ ಹೋಗ್ಬೇಡಿ ಒಂದ್ಸರಿ ಹೋಗಿ ವಿಸಿಟಿಂಗ್ ಕೊಟ್ಟು ಅಲ್ಲಿ ಕೆಲಸಗಾರೆಲ್ಲ 90-100% ಓಕೆ ಆಗಿದ್ರೆ ಬಿಲ್ ಪಾಸ್ ಮಾಡಿ ನಿಮ್ಮ ಪಿ ಡಿ ಓ ಇರ್ಬೋದು ಸಿಬ್ಬಂದಿ ವರ್ಗ ಎಲ್ಲ ಸಪೋರ್ಟಿಂಗ್ ಇದೆ ಚೆನ್ನಾಗಿದೆ ಇವಾಗ ಮುಂದೆ ಯುಗಾದಿ ಹಬ್ಬ ಸಹ ಬರ್ತಾ ಇದೆ ಹಿಂದೂಗಳ ಹಬ್ಬ ಈ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ಕರ್ನಾಟಕ ಜನತೆ ಒಂದು ವಿಶ್ವಾಸ ಕೊಡೋಕೆ ಇಷ್ಟ ಯುಗಾದಿ ಅದೇ ಎಲ್ಲ ನಮ್ಮ 7 ಗ್ರಾಮ ಬೀಜಳಿ ಪಂಚಾಯತ್ 7 ಗ್ರಾಮ ಸೇರಿದಂತೆ ಎಲ್ಲರಿಗೂ ಯುಗಾದಿ ಹಬ್ಬ ಶುಭ ಸೇರುತ್ತೆ ಇವಾಗ ಕೊರೋನಾ ಸಹ ಇದೆ ಈ ಸಮಯದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ದೆ ಅದೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಅಂತ ಇದೆ ಈ ಥರ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಕಡೆ ನಡೀತಾ ಇದೆ ಒಟ್ಟ ಕಂಟ್ರೋಲ್ ತರ ಸ್ವಲ್ಪ ಇಷ್ಟ ಮಾಡ್ತೀವಿ ಪಂಚಾಯತ್ ಇಲ್ಲ ಅಂತದ್ದು ಕ್ಲಾಸಿಕ್ ಕಂಟ್ರೋಲ್ ಒಟ್ಟು ಚೆನ್ನಾಗಿತ್ತು ಓಕೆ ಸರ್ ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ನೀವು ಸಹ ಇನ್ನೂ ಮೇಲ್ಮಟ್ಟ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ಮಾತಾಡಿದ್ದಾರೆ ಧನ್ಯವಾದ